ಹನ್ನೊಂದು ಹನ್ನೆರಡು ಹದಿಮೂರರವರೆಗೂ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಮೂರು ದಿನಗಳ ಕಾಲ, ಮೂರು ದಿನ ಪೊಲೀಸ್ ಕಸ್ಟಡಿಗೆ ನಟ ದರ್ಶನ್. ಇನ್ನು ಮೂರು ದಿನ ಪೊಲೀಸರ ವಿಚಾರಣೆ ಎದುರಿಸಬೇಕು. ಮೂರು ದಿನಗಳ ಕಾಲ ಪೊಲೀಸರ ವಿಚಾರಣೆಯನ್ನು ಎದುರಿಸಬೇಕಾಗತ್ತೆ. ತನಿಖಾಧಿಕಾರಿಗಳು ಕೇಳಿದಂತಹ ಪ್ರಶ್ನೆಗೆ ಸಮರ್ಪಕವಾಗಿ ಉತ್ತರ ಕೊಡಬೇಕು. ಈಗಾಗಲೇ ತನಿಖಾಧಿಕಾರಿಗಳು ಪ್ರಶ್ನೆಗಳನ್ನ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಕೊಲೆ ಕೇಸ್ನಲ್ಲಿ ಎ ಟು ನಟ ದರ್ಶನ್ ಮೂರು ದಿನ ಪೊಲೀಸ್ ಕಸ್ಟಡಿಗೆ, ಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟು ನ್ಯಾಯಾಧೀಶರು ಆದೇಶವನ್ನ ಹೊರಡಿಸಿರೋದು. ಯಾಕಂದ್ರೆ ಪೊಲೀಸರು ಕೇಳಿರ್ತಾರೆ, ನಾವು ವಿಚಾರಣೆಯನ್ನ ಮಾಡಬೇಕಾಗತ್ತೆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ, ಹಾಗಾಗಿ ನಮಗೆ ಕಸ್ಟಡಿಗೆ ಕೊಡಿ ಅಂತ. ಅದರಂತೆ ನ್ಯಾಯಮೂರ್ತಿಗಳು ಈಗ ಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದ್ದಾರೆ. ಒಟ್ಟು ಎಲ್ಲ ಹದಿಮೂರು ಆರೋಪಿಗಳು ಮೂರು ದಿನ ಕಸ್ಟಡಿ, ಪೊಲೀಸ್ ಕಸ್ಟಡಿ. ಪವಿತ್ರಗೌಡ ನಟ ದರ್ಶನ್ಗೆ ದೊಡ್ಡ ಮಟ್ಟದಲ್ಲಿ ಸಂಕಷ್ಟ ನೋಡಿ, ಒಂದಾದ ಮೇಲೊಂದರಂತೆ ಸಂಕಷ್ಟ ಎದುರಾಗ್ತಾನೆ ಇದೆ ನಟ ದರ್ಶನ್ ಅವರಿಗೆ. ಆದರೂ ಕೂಡ ಬುದ್ಧಿ ಕಲಿಯುವ ಲಕ್ಷಣ ಇವರಿಗೆ ಕಾಣಿಸ್ಲೇ ಇಲ್ಲ. ಇವರ ಮಾತು ನೋಡಿ, ಕಳೆದ ಬಾರಿ ಯಾವುದೋ ಒಂದು ಸಿನಿಮಾ ರಿಲೀಸ್ ಆಯಿತು, ಕಾಟೇರ ಸಿನಿಮಾ ರಿಲೀಸ್ ಟೈಮಲ್ಲೂ ಕೂಡ ಹೆಣ್ಣುಮಕ್ಕಳ ಬಗ್ಗೆ ಒಂದಷ್ಟು ಏನೋ ಮಾತಾಡಿದ್ರು, ಅದು ಒಂದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗಿತ್ತು. ಮಹಿಳೆಯರು ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತಪಡಿಸಿದ್ರು, ಅವಳು ಹೋಗ್ತಾಳೆ ಇವಳು ಬರ್ತಾಳೆ ಅಂತ ಏನೋ ಮಾತಾಡಿದ್ರು. ಅದಾದ್ಮೇಲೆ ಅವರ ನಾಯಿ ಏನೋ ಕಚ್ಚಿತು, ಅದ್ಯಾವುದೋ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅದೊಂದು ಕೇಸು. ಆಮೇಲೆ ಏನೋ ಹುಲಿ ಉಗ್ರು ಕೇಸು, ಆಮೇಲೆ ನಿರ್ಮಾಪಕರದೇನೋ ಕಿತ್ತಾಟ. ಹೀಗೆ ಸಂಕಷ್ಟಗಳ ಮೇಲೆ ಸಂಕಷ್ಟ ಎದುರಾದ್ರೂ ಕೂಡ ದರ್ಶನ್ ಅವರು ಬುದ್ಧಿ ಕಲಿಯಲೇ ಇಲ್ಲ. ಕೊನೆಗೆ ಇದು ಕೊಲೆಗೆ ಬಂದು ನಿಂತ್ಕೊಳ್ತು ನೋಡಿ. ಅಭಿಮಾನಿಯನ್ನೇ ಕೊಲೆ ಮಾಡಿರೋದೀಗ, ಕೊಲೆ ಕೇಸಲ್ಲಿ ಏಟು ಆಗಿದ್ದಾರೆ ನಟ ದರ್ಶನ್. ಈಗ ಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ, ಹದಿಮೂರು ಆರೋಪಿಗಳು, ದರ್ಶನ್ ಅಂಡ್ ಗ್ಯಾಂಗ್, ದರ್ಶನ್ ಅಂಡ್ ಟೀಮ್, ಹದಿಮೂರು ಆರೋಪಿಗಳಿಗೂ ಕೂಡ ಮೂರು ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ. ದರ್ಶನ್, ದರ್ಶನ್ನ ಪ್ರೇಯಸಿ ಪವಿತ್ರಗೌಡ ನೋಡಿ, ಆಕೆಯಿಂದಲೇ ಇವತ್ತು ಯಾಕೆ ದರ್ಶನ್ ಕೊಲೆ ಮಾಡಿದ್ರು, ಏನಿದು ಪ್ರಕರಣ ಅಂತ ನಾವು ನೋಡೋದಾದ್ರೆ, ಏನ್ ಕೊಲೆಯಾಗಿದ್ದಾನೆ ಆತ? ಪವಿತ್ರಗೌಡನ್ಗೆ ಅಶ್ಲೀಲ ಮೆಸೇಜ್ ಅನ್ನ ಮಾಡ್ದ ರೇಣುಕಾ ಸ್ವಾಮಿ. ಆ ಅಶ್ಲೀಲ ಮೆಸೇಜ್ ಏನಿದೆ ಅದನ್ನ ದರ್ಶನ್ ಹೇಳಿದ್ದಾರೆ ಪವಿತ್ರಗೌಡ. ಇದರಿಂದ ಕೆರಳಿ ಕೆಂಡವಾದಂತಹ ದರ್ಶನ್ ಕಾನೂನನ್ನ ಕೈಗೆತ್ಕೊಳ್ಳಕ್ ಹೋಗಿ ಕೊನೆಗೆ ಅದು ಕೊಲೆ ಮಾಡಿ ಈಗ ಜೈಲು ಸೇರಿರೋದು. ಸುದೀರ್ಘವಾಗಿ ವಾದ ಪ್ರತಿವಾದಗಳಾಗುತ್ತೆ ಕೋರ್ಟಲ್ಲಿ. ವಾದ ಪ್ರತಿವಾದವನ್ನ ಆಲಿಸಿದಂತಹ ಜಡ್ಜು ಮೂರು ದಿನಗಳ ಕಾಲ ದರ್ಶನ್ ಅಂಡ್ ಗ್ಯಾಂಗ್ಗೆ ಪೊಲೀಸ್ ಕಸ್ಟಡಿಗೆ ಕೊಟ್ಟಿರೋದು. ಯಾಕಂದ್ರೆ ಈ ಕೊಲೆ ಕೇಸಲ್ಲಿ ಒಂದಷ್ಟು ವಿಚಾರಣೆ ಆಗಬೇಕಾಗತ್ತೆ. ಪೊಲೀಸರು ಕೂಡ ಎಲ್ಲ ಆಯಾಮದಲ್ಲೂ ಕೂಡ ತನಿಖೆಯನ್ನ ಮಾಡಬೇಕಾಗತ್ತೆ. ಆತನನ್ನ ಹೆಂಗೆ ಕಿಡ್ನಾಪ್ ಮಾಡಿದ್ರಿ ನೀವು, ಚಿತ್ರದುರ್ಗದಿಂದ ಹೆಂಗೆ ಬೆಂಗಳೂರಿಗೆ ತಂದ್ರೆ? ಯಾಕಂದ್ರೆ ಒಂದು ವಾರದಿಂದ ಟ್ರ್ಯಾಪ್ ಮಾಡ್ತಾ ಇದ್ರಂತೆ. ಆತ ಅಶ್ಲೀಲ ವಿಡಿಯೋನೋ ಮೆಸೇಜೋ ಏನೋ ಕಳಿಸಿದ್ನಂತೆ ಪವಿತ್ರಗೌಡಂಗೆ. ಅದಾದ್ಮೇಲೆ ಪವಿತ್ರಗೌಡ ದರ್ಶನ್ಗೆ ಹೇಳ್ತಾರೆ, ಈತ ಅಸಭ್ಯವಾಗಿ ಮಾತಾಡಿದ್ದಾನೆ, ಆತ ಅಶ್ಲೀಲವಾಗಿ ಮಾತಾಡಿದ್ದಾನೆ, ಏನೋ ಇರಬಹುದು, ಆತ ಏನೋ ತಪ್ಪು ಮಾಡಿರಬಹುದು. ಆದ್ರೆ ಕೊಲೆ ಮಾಡುವಂತಹ ಮಟ್ಟಕ್ಕೆ ಯಾರೂ ಕೂಡ ಹೋಗಬಾರ್ದು. ಅದು ದರ್ಶನ್ ಇರ್ಬೋದು, ಮತ್ತಾರೋ ಇರ್ಬೋದು, ಕಾನೂನು, ಈ ನೆಲದ ಕಾನೂನು ಎಲ್ಲರಿಗೂ ಕೂಡ ಒಂದೇ. ಅದು ದೊಡ್ಡ ಸೆಲೆಬ್ರಿಟಿ ಅಂತ ಅವ್ರು ಹೇಳ್ಕೋಬಹುದು, ಸೆಲೆಬ್ರಿಟಿನೋ ಅಥವಾ ಸಾಮಾನ್ಯನೋ ಯಾರೋ ಒಬ್ಬ ನೋಡಿ, ಕರೆದು ದರ್ಶನ್ ಅಂತವ್ರಾಗಿದ್ರೆ ಆತನಿಗೆ ಕರೆದು ಬುದ್ಧಿವಾದ ಹೇಳ್ಬೋದಿತ್ತು, ಬುದ್ಧಿವಾದ ಹೇಳಿ ಅಥವಾ ಕಂಪ್ಲೇಂಟ್ ಕೊಡ್ಬೋದಿತ್ತು ದರ್ಶನ್ ಅವರು, ಅಥವಾ ದರ್ಶನ್ ನ ಪ್ರೇಯಸಿ ಏನಿದ್ದಾರೆ ಯಾರು ಪವಿತ್ರಗೌಡ, ಆಕೆನೇ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ, ಈತ ನನಗೆ ಅಶ್ಲೀಲವಾದಂತ ವಿಡಿಯೋ ಕಳಿಸಿದಾನೆ ಅಥವಾ ಅಶ್ಲೀಲವಾದಂತ ಮೆಸೇಜ್ ಮಾಡ್ತಿದ್ದಾನೆ ಅಂತ ಕಾನೂನು ಇದೆಯಲ್ಲ, ಇವರೇ ಕಾನೂನನ್ನ ಕೈಗೆತ್ಕೊಂಡು ಮನ ಬಂದಂತೆ ಅವನ ಮೇಲೆ ಹಲ್ಲೆ ನಡೆಸಿ ಅವನ ಕೈಕಾಲು ಮುರಿದು ಸಿಗರೇಟಲ್ಲಿ ಸುಟ್ಟು ಮರ್ಮಾಂಗಕ್ಕೆ ಒದ್ದು ಆತನನ್ನ ಕೊಲೆ ಮಾಡಿದ್ದಾರೆ, ಅದಕ್ಕೆ ತಕ್ಕನಾದಂತ ಶಿಕ್ಷೆಯನ್ನ ಇವತ್ತು ಅನುಭವಿಸ್ತಾ ಇದ್ದಾರೆ. ಈಗ ಅತ್ತೆ ಏನು ಪ್ರಯೋಜನ? ಈಗ ಬಿಕ್ಕಿ ಬಿಕ್ಕಿ ಕೋರ್ಟಲ್ಲಿ ಅಳ್ತಾರೆ, ದರ್ಶನ್ನು ಅಳ್ತಾರೆ, ಪವಿತ್ರಗೌಡನು ಅಳ್ತಾರೆ, ಬಿಕ್ಕಿ ಬಿಕ್ಕಿ ಅಳ್ತಾರೆ ಅಂದ್ರೆ ಈಗೇನು ಅಳೋಕೆ ಏನ್ ಪ್ರಯೋಜನ? ಮಾಡೋಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಲ್ವಾ?
ದರ್ಶನ್ ಅವರು ಊರಿಗೆಲ್ಲ ಬುದ್ಧಿ ಹೇಳ್ತಾರೆ, ದರ್ಶನ್ ಅವ್ರಿಗೆ ಬುದ್ಧಿ ಇರಲಿಲ್ವಾ? ಜನಸಾಮಾನ್ಯರು ಕೇಳ್ತಾ ಇರುವಂತ ಪ್ರಶ್ನೆ ಇದು. ದರ್ಶನ್ ಅವ್ರಿಗೆ ಬುದ್ಧಿ ಇರಲಿಲ್ವಾ? ಕರ್ದ ಆತನಿಗೆ ಬುದ್ಧಿ ಹೇಳ್ಬೋದಿತ್ತು. ಅಭಿಮಾನಿ ಅಭಿಮಾನಿ ಸೆಲೆಬ್ರಿಟಿಗಳು ಅಂತಾರೆ, ಅವರಿಂದನೇ ನಾನು ಅಂತಾರೆ. ಹಿಂಗ ಒಬ್ಬ ಸೆಲೆಬ್ರಿಟಿಗೆ ಮಾಡೋದು ದರ್ಶನ್ ಅವರು ಟ್ಯಾಟೂ ಎಲ್ಲ ಹಾಕಿಸ್ಕೋತಾರೆ. ಅವ್ರು ಹುಟ್ಟುಹಬ್ಬದ ಪ್ರಯುಕ್ತ ಅನ್ಸುತ್ತೆ ಎದೆ ಮೇಲೆ ಟ್ಯಾಟೂ ಹಾಕಿಸ್ಕೊಂಡಿದ್ದಾರೆ, ಈಗಲೂ ಟ್ಯಾಟೂ ಇದೆ. ಅದೆಲ್ಲ ಬರೀ ಬಾಯಿ ಮಾತಾ? ಇದೆಲ್ಲ ಪ್ರಶ್ನೆಗಳು ಕೂಡ ಈಗ ಸಹಜವಾಗಿ ಜನರಲ್ಲಿ ಮೂಡುತ್ತೆ. ಯಾಕೆ ತರ ಮಾಡ್ಕೊಂಡ್ರು ದರ್ಶನ್ ಅಂತ ಹೇಳಿ.